ಇನ್ನು ಬೆಂಗಳೂರಿನತ್ತ ನಟ ದರ್ಶನ್ ಅವರ ಆಗಮನ ಆಗ್ತಾ ಇದೆ. ದರ್ಶನ್ ಪುತ್ರ ವಿನೀಶ್ ಇನ್ಸ್ಟಾ ಪೋಸ್ಟ್ ಒಂದನ್ನು ಮಾಡಿದ್ದಾರೆ. ಕಿಂಗ್ ಇಮೋಜಿಯನ್ನು ಹಾಕಿ ಪೋಸ್ಟ್ ಅನ್ನು ಮಾಡಿದ್ದಾರೆ ವಿನೀಶ್ ಅನ್ನೋದು ಗೊತ್ತಾಗ್ತಾ ಇದೆ. ನಟ ದರ್ಶನ್ ಅವರ ಬಿಡುಗಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಟಾದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಅವರ ಪುತ್ರ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನ ಅವರ ಪೋಸ್ಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಕಿಂಗ್ ಇಮೋಜಿಯನ್ನು ಹಾಕಿರುವಂತಹದ್ದು. ಯಾವಾಗ ದರ್ಶನ್ ಅರೆಸ್ಟ್ ಆಗಿ ಹೋಗಿದ್ರು ಆ ಸಂದರ್ಭದಲ್ಲೂ ಕೂಡ ಒಂದು ಭಾವನಾತ್ಮಕ ಬರಹವನ್ನು ಬರೆದು ಪೋಸ್ಟ್ ಮಾಡಿದರು ವಿನೀಶ್ ಅವರು. ಈಗ ತಂದೆ ರಿಲೀಸ್ ಆಗ್ತಾ ಇದ್ದಾರೆ, ಜೊತೆಗೆ ನಾಳೆ ಅವರ ಬರ್ತ್ಡೇ ಇದೆ. ಸಹಜವಾಗಿ ಅದು ಒಂದು ಮೆಸೇಜನ್ನು ಪಾಸ್ ಮಾಡ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಧನು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಧನು. ಈ ಹಿಂದೆ ದರ್ಶನ್ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಒಂದು ಭಾವನಾತ್ಮಕ ಪೋಸ್ಟನ್ನು ಮಾಡಿದರು. ಈಗ ದರ್ಶನ್ ಬಿಡುಗಡೆ ಆಗ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ಒಂದು ಇಮೋಜಿಯನ್ನು ಪೋಸ್ಟ್ ಮಾಡಿದ್ದಾರೆ, ಏನರ್ಥ, ಏನು ಮೆಸೇಜ್ ಅದು ಅಂಥೇಳಿ. ಎಸ್ ಪ್ರೇಮ್, ಈಗ ಏನಂದ್ರೆ ನಟ ದರ್ಶನ್ ಅವರೀಗ ಮಧ್ಯಂತರ ಜಾಮೀನು ಮೇಲೆ ಈಗ ಬಿಡುಗಡೆ ಆಗಿದ್ದಾರೆ. ಸೊ ಈಗ ಬಳ್ಳಾರಿಯಿಂದ ಬೆಂಗಳೂರಿನತ್ತ ಹೊರಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ದರ್ಶನ್ನ ಬರುವಿಕೆಗಾಗಿ ಕಾಯ್ತಾ ಇರ್ತಕ್ಕಂಥ ಮಗ ಈಗ ಭಾವನಾತ್ಮಕವಾಗಿ ಒಂದು ಪೋಸ್ಟ್ ಅನ್ನ ಹಾಕಿರ್ತಕ್ಕಂಥ ಕಿಂಗ್ ಈಸ್ ಬ್ಯಾಕ್ ಅನ್ನೋತರ ಒಂದು ಕಿಂಗ್ ಏನೋ ಒಂದು ಹ್ಯಾಕ್ ಇರುತ್ತೆ, ಒಂದು ಆ ಎಮೋಜಿಯನ್ನ ಬಳಸಿ ಈಗ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿರ್ತಕ್ಕಂಥದ್ದು. ಈ ಹಿಂದೆ ದರ್ಶನ್ ಅವರು ಕೂಡ ಅರೆಸ್ಟ್ ಆದಂತ ಸಂದರ್ಭದಲ್ಲೂ ಕೂಡ ಒಂದು ಭಾವನಾತ್ಮಕವಾಗಿ ದರ್ಶನ್ ಪುತ್ರ ವಿನೀಶ್ ಪೋಸ್ಟ್ ಮಾಡಿದ್ರು. ಇದೀಗ ದರ್ಶನ್ ಅವರು ಮತ್ತೆ ಈಗ ವಾಪಸ್ ಏನಂದ್ರೆ ಅವರ ಒಂದು ಮೆಡಿಕಲ್ ಗ್ರೌಂಡ್ ಏನಿದೆ ಆ ಒಂದು ಮಧ್ಯಂತರ ಜಾಮೀನು ಒಂದು ಹಿನ್ನೆಲೆಯಾಗಿ ಈಗ ಬೆಂಗಳೂರಿನತ್ತ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ಒಂದು ಪೋಸ್ಟ್ ಅನ್ನ ಹಾಕಿರ್ತಕ್ಕಂಥದ್ದು. ಯಾಕಂದ್ರೆ ನಾಳೆನೇ ಅವರ ಏನು ವಿನೀಶ್ ಅವರ ಬರ್ತ್ಡೇ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ದರ್ಶನ್ ರಿಲೀಸ್ ಆಗಿದ್ದು ಅವ್ರಿಗೆ ಸಾಕಷ್ಟು ಸಂತೋಷ ಆಗಿರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಈಗ ಕಿಂಗ್ ಇಸ್ ಬ್ಯಾಕ್ ಅನ್ನೋ ಒಂದು ರೀತಿಯಲ್ಲಿ ಈಗ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅವರು ಒಂದು ಪೋಸ್ಟ್ ಅನ್ನ ಹಾಕಿರ್ತಕ್ಕಂಥದ್ದು ಪ್ರೇಮ್. ಧನು, ಈಗ ಒಂದು ಕಡೆ ದೀಪಾವಳಿ ಇದೆ, ಮತ್ತೊಂದು ಕಡೆ ನಾಳೆ ವಿನೀಶ್ ಬರ್ತ್ಡೇ ಇದೆ, ಅದರ ನಡುವೆ ದರ್ಶನ್ ಕೂಡ ಕುಟುಂಬಸ್ಥರ ಜೊತೆಗೆ ಇರ್ಲಿಕ್ಕೆ ಅವಕಾಶ ಇದೆ, ಹಾಗಾಗಿ ಹೇಗಿದೆ ಆ ಮೂಡ್ ಹೇಗಿದೆ ಅಂತ ಹೇಳಿ ದರ್ಶನ್ ಫ್ಯಾಮಿಲಿಯಲ್ಲಿ. ಎಸ್ ಪ್ರೇಮ್, ಏನಂದ್ರೆ ಈಗ ಅಲ್ಲಿ ಸಾಕಷ್ಟು ದಿನದಿಂದ ದರ್ಶನ್ ಅವರು ದಸರಾಗೆ ಬರ್ತಾರೆ ಅನ್ನೋ ಒಂದಿಷ್ಟು ಮಾಹಿತಿಗಳು. ಯಾಕಂದ್ರೆ ಆ ಸಂದರ್ಭದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇತ್ತು. ದಸರಾ ಹಬ್ಬದ ಸಂದರ್ಭದಲ್ಲೇ ಚಾಮುಂಡಿ ಆಶೀರ್ವಾದದಿಂದ ಅವರು ದರ್ಶನ್ ಅವರು ಆಚೆ ಬರ್ತಾರೆ ಅನ್ನೋ ನಂಬಿಕೆಯಲ್ಲಿ ಫ್ಯಾನ್ಸ್ ಮತ್ತೆ ಅವರು ಕುಟುಂಬಸ್ಥರು ನಂಬಿಕೆಯಿಂದ ಇದ್ರು. ಆ ಸಂದರ್ಭ ಬಂದು ಒದಗ್ಲಿಲ್ಲ. ಸೊ ಹಾಗಾಗಿ ಕೊಂಚ ನಿರಾಸೆ ಆಗಿತ್ತು ಆ ಕುಟುಂಬದಲ್ಲಿ. ಈಗ ದರ್ಶನ್ ಅವ್ರಿಗೆ ಏನಾದ್ರೆ ಮೆಡಿಕಲ್ ಏನೊಂದು ಅವಶ್ಯಕತೆ ಇದೆ, ಈಗ ಒಂದು ಚಿಕಿತ್ಸೆಗಾಗಿ ಈಗ ಬೆಂಗಳೂರಿನತ್ತ ಅಂದ್ರೆ ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೆಯೋದಕ್ಕಾಗಿ ಈಗಾಗಲೇ 6 ವಾರಗಳ ಒಂದು ರಿಲೀಫ್ ತಾತ್ಕಾಲಿಕವಾಗಿ ಒಂದು ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಈಗ ಅಭಿಮಾನಿಗಳಲ್ಲಿ ಅವ್ರ ಕುಟುಂಬಸ್ಥರಲ್ಲಿ ಸಾಕಷ್ಟು ರೀತಿಯಾದ ಒಂದು ಸಂತೋಷ ಮನೆ ಮಾಡಿರ್ತಕ್ಕಂಥದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಧನು ತಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿ ಮಗನಿಗೂ ಕೂಡ ಅವರ ತಂದೆಯೇ ಮೊದಲ ಹೀರೋ. ಈಗ ವಿನೀಶ್ಗೂ ಕೂಡ ದರ್ಶನ್ ಅವರೇ ಮೊದಲ ಹೀರೋ. ಅದರಲ್ಲೂ ಕೂಡ 5 ತಿಂಗಳ ಬಳಿಕ ತಂದೆ ಬರ್ತಿದ್ದಾರೆ ಅಂದಾಗ ಒಂದು ಸಂತಸ ಇರುತ್ತೆ, ಒಂದು ರೀತಿಯ ಸೆಲೆಬ್ರೇಷನ್ ಇರುತ್ತೆ. ಅದನ್ನು ಪೋಸ್ಟ್ ಮೂಲಕ ತೋರಿಸಿದಂತೆ ಕಾಣಿಸ್ತಾ ಇದೆ ವಿನೀಶ್ ಅವರು. ಅದರಲ್ಲೂ ಕೂಡ ನಾಳೆ ಬರ್ತ್ಡೇ ಬೇರೆ, ಇಂತಹ ಸಂದರ್ಭದಲ್ಲಿ ಹುಟ್ಟಿದ ದಿನ ತಂದೆ ಜೊತೆಗಿರ್ತಾರೆ ಅಂದರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೇನು ಇರಲಿಕ್ಕೆ ಸಾಧ್ಯ ಹೇಳಿ. ಹಾಗಾಗಿಯೇ ಕಿಂಗ್ ಈಸ್ ಬ್ಯಾಕ್ ಅನ್ನುವಂತಹ ಒಂದು ಪೋಸ್ಟನ್ನು ಮೆಸೇಜನ್ನು ಈ ಮೂಲಕ ಪಾಸ್ ಮಾಡಿದಂತೆ ಕಾಣಿಸ್ತಾ ಇದೆ. ಯಾವಾಗ ದರ್ಶನ್ ಅವರು ಜೈಲಿಗೆ ಹೋಗಿದ್ರು ಹಲವು ಬಾರಿ ಕೂಡ ವಿನೀಶ್ ಭೇಟಿಯಾಗಿದ್ರು, ತಂದೆಯನ್ನು ಅಪ್ಪಿಕೊಂಡು ಅವರಿಗೆ ಧೈರ್ಯ ಹೇಳುವಂತಹ ಕೆಲಸವನ್ನು ಮಾಡಿದರು. ಜೈಲಿನಲ್ಲಿ ಈ ಸ್ಥಿತಿಯಲ್ಲಿ ತಂದೆಯನ್ನು ನೋಡಿ ಮಗ ಕೂಡ ಕಣ್ಣೀರಿಟ್ಟಿದ್ರು, ತಂದೆ ಕೂಡ ಕಣ್ಣೀರಿಟ್ಟಿದ್ರು. ಬಟ್ ಈಗ ತಂದೆ ಮರಳಿ ವಾಪಸ್ ಮನೆಗೆ ಬರ್ತಾ ಇದ್ದಾರೆ, ಅದು ಕೂಡ ಬರ್ತ್ಡೇ ದಿನ ಬರ್ತಾ ಇದ್ದಾರೆ, ದೀಪಾವಳಿ ದಿನ ಬರ್ತಾ ಇದ್ದಾರೆ. ಆ ಸಂಭ್ರಮ ಅನ್ನೋದು ಚೂರು ಜಾಸ್ತಿ ಇರುತ್ತೆ. ಹಾಗಾಗಿಯೇ ತಂದೆ ಬರ್ತಾ ಇರುವಂತಹ ಖುಷಿಯನ್ನು, ತಂದೆ ಮತ್ತೆ ಮರಳಿ ಮನೆಗೆ ಬರ್ತಾ ಇರುವಂತಹ ಸಂತಸವನ್ನು ಕಿಂಗ್ ಈಸ್ ಬ್ಯಾಕ್ ಅನ್ನುವಂತಹ ಆ ಇಮೋಜಿ ಹಾಕುವ ಮೂಲಕ ಒಂದು ಮೆಸೇಜನ್ನು ತಮ್ಮ ಆತ್ಮೀಯರಿಗೆ ಆಪ್ತರಿಗೆ ಪಾಸ್ ಮಾಡಿದಂತೆ ಕಾಣಿಸ್ತಾ ಇದೆ. ಬಾಸ್ 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 ಬಾಸ